ಆಗಿರೋ ಹುಡುಗಿ ಅಂದ್ರೆ ಪ್ರೀತಿ ಇರಲ್ಲ, ಮತ್ತು ಬಂಗಾರ ನೀನು. ಎಲ್ಲಿ ಮುಖ ತೋರಿಸು. ಎಷ್ಟು ಚೆನ್ನಾಗಿದೆ. ನಾನು ಕೊಡೋ ಗಿಫ್ಟ್ ನಿಂಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಚೆನ್ನಾಗಂತೂ ಕಾಣುತ್ತೆ. ನನ್ನ ಮನು ಹೆಂಡತಿಗೆ ಇಷ್ಟಾದರೂ ಕೊಡಲಿಲ್ಲ ಅಂದರೆ ಹೇಗೆ? ತುಂಬ ದೊಡ್ಡ ಮನಸ್ಸು ಅಂತ ಕೇಳ್ಪಟ್ಟಿದ್ದೆ, ಆದರೆ ಈಗ ಕಣ್ಣಾರೆ ನೋಡಿದ್ನಲ್ಲ. ಥ್ಯಾಂಕ್ ಯು. ಶಾರದಾ, ಈಗ ನೀನು ನಮ್ಗಳಿಗೆ ಗಿಫ್ಟ್ ಕೊಡಲ್ವಾ? ಹ್ಞೂ ಅಕ್ಕ, ಕೊಡ್ತೀನಿ. ಶಾರದಾ, ಗಿಫ್ಟ್ಗಳಲ್ಲಿ ಅವ್ರನ್ನ ಮೀರಿಸ್ಬೇಕು, ನೀನು ಬಿಡ್ಬೇಡ. ಖಂಡಿತ ಮೀರಿಸ್ತಾಳೆ, ನಮ್ಮನೆ ಸೊಸೆ ಅವಳು ಅಲ್ವೇನ್ರೆ? ಹೌದು. ಸಿಂಧೂರಕ್ಕ, ಇದು ನಿಮಗೆ. ಅಕ್ಕ ನೋಡ್ದ್ಯಾ ಅತ್ತಿಗೆ ಏನ್ ಕೊಟ್ಟಿದ್ದಾರೆ ಅಂತ? ನಾವೇನೋ ಮನ್ಸ್ ಬೆಚ್ಚಿ ಉಡುಗೊರೆ ಕೊಟ್ವಿ, ಆದ್ರೆ ಅತ್ತಿಗೆ ಮಾತ್ರ ಥೂ. ಯಾಕೆ, ನಿಮ್ಗೆ ಯಾರಿಗೂ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಯ್ತೋ ಅಲ್ವೋ ಅನ್ನೋದಲ್ಲ ಮುಖ್ಯ, ಕಾಣಿಕೆ ಬೆಲೆ ಎಷ್ಟು ಅಂತ ನೋಡಬಾರ್ದು, ಕೊಟ್ಟೋರ್ ಮನ್ಸು ಎಷ್ಟು ದೊಡ್ಡದು ಅಂತ ನೋಡ್ಬೇಕು, ಅದು ಮುಖ್ಯ. ನೋಡಿ ನೋಡಿ, ನಮ್ಮ ಮನೆ ಸೊಸೆ ನನಗೋಸ್ಕರ ಕೊಟ್ಟಿರೋ ಅಮೂಲ್ಯವಾದ ಕಾಣಿಕೆ. 30 ರೂಪಾಯಿ ಕೊಟ್ರೆ ಕಲಾಸಿಪಾಯಿ ತಿಳಿಸಿರುತ್ತೆ. ಏನ್ ಮಾಡಕ್ಕಾಗತ್ತೆ, ನನಗಿಷ್ಟೇ ಪ್ರಾಪ್ತಿ ಅನ್ಕೋಬೇಕು.
ಅಂತೀರಾ? ಬಡವ್ರ ಮನೆ ಹುಡುಗಿ ಕೊಟ್ಟು ಅಭ್ಯಾಸ ಕಡಿಮೆ, ಮನಸ್ಸಿದ್ದಷ್ಟೇ ಮಾಣಿಕ್ಯ ಅಲ್ವಾ? ಅವಳ ಯೋಗ್ಯತೆ ತಕ್ಕನಾಗಿ ಕೊಟ್ಟಿದ್ದಾಳೆ, ನಾವು ತಗೊಂಡಿದ್ದೀವಿ. ಶಾರದಾ ಕೊಟ್ಟಿರೋದ್ರಿಂದ ಬಿಸಾಕಕ್ಕೂ ಆಗಲ್ಲ. ಆದ್ರೆ ಇದನ್ನಿಟ್ಕೊಂಡು ನಾವೇನ್ ಮಾಡೋದು? ಪ್ರಭಾ, ಪ್ರಭಾ, ಏನಮ್ಮನವ್ರೆ? ಬಾ ಇಲ್ಲಿ ತಗೋ, ತಗೊಂಡು ಹೋಗು. ಪ್ರಭಾ, ಒಂದ್ ನಿಮಿಷ ನಿಂತ್ಕೋ. ಜೋಪಾನ, ಜೋಪಾನವಾಗಿ ಎತ್ತಿಡ್ಬೇಕು ಅದನ್ನ. ಎಷ್ಟೇ ಆದ್ರೂ ನಮ್ಮ ಮನೆ ಸೊಸೆ ಕೊಟ್ಟಿರೋದು. ಕಳೆದು ಹಾಕಿದ್ರೆ ನಾನ್ ಸುಮ್ಮನಿರಲ್ಲ. ಎಲ್ಲೆಲ್ಲೋ ಇಡಬೇಡ ಅದನ್ನ, ಯಾರಾದ್ರೂ ಕದ್ಕೊಂಡು ಹೋಗ್ಬೋದು. ನೀವೆಲ್ಲ ಶ್ರೀಮಂತರು, ನಿಮ್ಮ ಯೋಗ್ಯತೆಗೆ ತಕ್ಕಂತ ಉಡುಗೊರೆ ನಾನು ಕೊಟ್ಟಿಲ್ಲ ಅಂತ ನನಗೆ ಗೊತ್ತು. ಏನ್ ಮಾಡ್ಲಿ, ನನ್ನ ಕೈಲಿ ಇಷ್ಟೇ ಕೊಡಕ್ಕಾಗಿದ್ದು. ಒಂದಂತೂ ನಿಜ, ನಾನಿದನ್ನ ಪ್ರೀತಿಯಿಂದ ಕೊಟ್ಟಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನೀನ್ಯಾಕೆ ಬೇಸರ ಮಾಡ್ಕೋತೀಯ ಶಾರದಾ? ಹುಡುಗರು ಎಷ್ಟು ಬೆಲೆ ಬಾಳುತ್ತೆ ಅನ್ನೋದಕ್ಕಿಂತ ನೀನು ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದು ಅನ್ನೋದೇ ಮುಖ್ಯ. ಬನ್ನಿ, ಎಲ್ರು ಊಟ ಮಾಡೋಣ ಬನ್ನಿ. ಸಿಂಧೂರ, ಅದಕ್ಕಿನ್ನೂ ಏನು ಸಿಕ್ಕಮ್ಮ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನನಗಂತೂ ತುಂಬಾ ಹಸಿವಾಗ್ತಾ ಇದೆ. ಶಾರದಾ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳಂತೆ, ನೀವು ಅದನ್ನ ಎಂಜಾಯ್ ಮಾಡ್ತೀರಾ. ಬನ್ನಿ, ಮೊದಲು ಊಟ ಮಾಡೋಣ. ಹೌದೌದು, ನಾವೆಲ್ಲರೂ ಊಟ ಮುಗಿಸ್ಕೊಂಡೇ ಹೋಗೋದು. ಹಾ, ಇವತ್ತು ಶಾರದನ್ನೇ ಅಡುಗೆ ಮಾಡಬೇಕು. ಅದ್ಗೆ ನಿಮ್ ಕೈ ರುಚಿ ನೋಡ್ಬೇಕಲ್ಲ ನಾವು. ಇನ್ ಇಪ್ಪತ್ ನಿಮಿಷದಲ್ಲಿ ಏನ್ ಮಾಡ್ತೀರಾ ಮಾಡಿ, ಆದ್ರೆ ಲೇಟ್ ಆಗ್ಬಾರ್ದು. ಏನು ಕಷ್ಟ ಇಲ್ಲ ಯಾಕೆ ಹೇಳು, ಹೋಟ್ಲಿಗೆ ಆರ್ಡರ್ ಮಾಡೋಣ, ಹತ್ತು ನಿಮಿಷದಲ್ಲೇ ಬಂದ್ಬಿಡುತ್ತೆ ಅಲ್ವೇ ನಜೀನು? ಅಲ್ಲ ದೊಡಮ್ಮ, ಅದು ಮನೆಗೆ ಬಂದಿರೋ ಅತಿಥಿಗಳಿಗೆ ಹೋಟ್ಲಿಂದ ಅಡುಗೆ ತರಿಸೋದು ಚೆನ್ನಾಗಿರೋದಿಲ್ಲ. ನಾನೇ ಅಡುಗೆ ಮಾಡಿ ಬಡಿಸ್ತೀನಿ, ಬೇಗ ಆಗ್ಬಿಡುತ್ತೆ. ಅದು ಅಲ್ಲದೆ ನಮ್ಮೂರಿನ ಊಟದ ರುಚಿ ಅವರು ನೋಡಲಿ. ಅದಕ್ಕೆ ಹಾಗಾದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಏನು ಮಾಡಬೇಕು ಹೇಳಿ. ಮೊದಲು ಎಲ್ಲಿ ಎಲ್ಲಿ ಏನೇನಿದೆ ಅಂತ ನನಗೆ ಗೊತ್ತಾಗಬೇಕು. ಅದಕ್ಕೆ ರಾಜಣ್ಣ ಇದ್ದಾರೆ. ರಾಜಣ್ಣ ಒಂದು ನಿಮಿಷ. ಏನ್ ಗೊತ್ತಾಗ್ಬೇಕು? ಅದಕ್ಕೆ ಅಕ್ಕಿ ಎಲ್ಲಿದೆ ಅಂತ ಗೊತ್ತಾಗ್ಬೇಕು. ಮೊದ್ಲು ಅದನ್ನ ನೆನ್ಸಿಟ್ಕೋಬೇಕು. ಬನ್ನಿ ಅಮ್ಮ, ತೋರಿಸ್ತೀನಿ. ಬನ್ನಿ 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 ಬನ್ನಿ. ರಾಜಣ್ಣ, ಅಕ್ಕಿ ಅಕ್ಕಿ ಕೊಡಿ. ನೀವು ಮೊದ್ಲು ಅಕ್ಕಿ ತೊಳಿರಿ. ರಾಜಣ್ಣ, ನೀವು ಸ್ವಲ್ಪ ತರಕಾರಿ ಹೆಚ್ಚಿಬಿಡಿ. ಆಯ್ತಮ್ಮ. ಅದಕ್ಕೆ ಎಷ್ಟು ಲೋಟ ಅಕ್ಕಿ? ಒಂದು 4 ಲೋಟ ಹಾಕಿ ಸರ್. 4 ಲೋಟ? ಒಂದು, ಎರಡು.
ರಾತ್ರಿ ಆಗಿದ್ದೀರಾ, ನೀವಿಲ್ಲ ಆರಾಮಾಗಿ ಕೂತ್ಕೊಳ್ಳಿ. ಅಲ್ಲ ಕಣೆ, ನೀವು ಕೂತ್ಕೊಳ್ಳಿ, ನಾವೆಲ್ಲ ಬೇಗ ಮಾಡಿ ಮುಗಿಸ್ತೀವಿ. ಚಿನ್ನೋಣ, ಮೊಸರು ಎಲ್ಲಿದೆ ಅಂತ ನೋಡಿ, ಮೊಸರು ಬಜ್ಜಿ ಮಾಡ್ಬಿಡೋಣ. ಓ, ಇದೊಂದು ಚೂರು ಮುಗಿಸ್ಬಿಡಿ. ನಡೀತದೆ ಕೆಲ್ಸ, ಏನ್ ಮಾಡ್ತಿದ್ದೀರಾ ಅಂತ ನೋಡೋಣ ಅಂತ ಬಂದೆ. ಹಸುವಿಂದ ಪ್ರಾಣ ಹೋಗ್ತಾ ಇದೆ, ಇನ್ನೂ ಅದೆಷ್ಟೊತ್ತು ಮಾಡ್ತಾಳೋ ಏನು. ಒಂದ್ ಕೆಲಸ ಮಾಡೋಣ, ಹೊರಗಡೆಯಿಂದ ಆರ್ಡರ್ ಮಾಡೋಣ. ಅದೇ ಬೆಸ್ಟ್. ಅಡಿಗೆ ಹಾಗೆ ಬಿಡ್ತಲ್ಲ, ವೆರಿ ಗುಡ್. ಸಿಂಧೂರ, ನೀನ್ ಊಟ ಮಾಡಲ್ವಾ? ನೀವ್ ಮಾಡಿ. ಇಂಥದನ್ನೆಲ್ಲ ನಾನು ತಿನ್ನಲ್ಲ. ಎಣ್ಣೆ ಹಾಕಿದಾಳೆ, ನನ್ಗಂತೂ ಬೇಡಪ್ಪ. ಎಣ್ಣೆ ತುಪ್ಪ ಎಲ್ಲ ಒಂದ್ ರಾಶಿ ಸುರಿದಿದ್ದಾಳೆ ಅನ್ಸುತ್ತೆ. ಛೇ, ಅನಂತೂ ಮುಟ್ಟಲ್ಲಪ್ಪ. ಮೊದ್ಲು ರುಚಿ ನೋಡಿ, ಆಮೇಲೆ ತಿನ್ನೋದೋ ಬಿಡೋದೋ ತೀರ್ಮಾನ ಮಾಡಿರಂತೆ. ಮೊದ್ಲೇ ಯಾಕೆ ತೀರ್ಮಾನ ಮಾಡ್ತೀರಿ? ಅದು ಸರಿ, ನಾನ್ ಮಾತ್ರ ಟೇಸ್ಟ್ ಮಾಡ್ತೀನಪ್ಪ. ನಾನು ಟೇಸ್ಟ್ ನೋಡ್ತೀನಿ. ಘಮ್ ಅಂತ ಪರಿಮಳ ಅಂತೂ ಬರ್ತಾ ಇದೆ, ಅಂದ್ಮೇಲೆ ಅಡಿಗೆ ಅಂತೂ ಚೆನ್ನಾಗಿರ್ಲೇಬೇಕು. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ತುಂಬಾ ಚೆನ್ನಾಗಿದೆ. ನಾನೊಂದು ತಿಂತೀನಿ. ಇಂದ್ರ, ನೀನು ಕೂತ್ಕೋ. ಇದೇನೇ ಶಾರದಾ? ಅದು ಅದಕ್ಕೆ ನಾನು ಹೇಳ್ತೀನಿ, ಅದು ಕ್ಯಾಪ್ಸಿಕಮ್ ಚಿಲ್ಲಿ, ಇದು ಕೊರಿಯಾಂಡರ್ ಸೂಪ್, ಇದು ಮ್ಯಾಶ್ ಪೊಟ್ಯಾಟೊ ವಿತ್ ಕರ್ಡ್ಸ್, ಅಂಡ್ ಇದು ಫಿಲಾಫಿಲ್ ಲಾವೋಶ್, ಅದು ಬನಾನ ಊಟ ಆದ್ಮೇಲೆ. ಎಲ್ಲ ನಿಮಗಾಗಿ ನಮ್ಮ ಶಾರದಾ ಅತಿಥಿ ಸ್ಟೈಲಲ್ಲಿ. ಸುಮ್ಮನಿರ, ಹಳ್ಳಿ ಹುಡುಗಿ ಮನೆಗೆ ಸೊಸೆಯಾಗಿ ಬಂದ್ರೆ ತುಂಬಾ ಅನುಕೂಲ, ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮನೇಲೂ ಅಡಿಗೆವನಿದ್ದಾನೆ, ಅವ್ನು ಮಾಡೋ ಅಡಿಗೆ ಬಾಯಲ್ಲಿಡೋಕ್ಕಾಗೋದಿಲ್ಲ. ಸೊಸೆಗೆ ಸೊಸೆನೂ ಆಯ್ತು, ಅಡಿಗೆಗಳು ಆಯ್ತು.
ಅಡ್ಗೆ ಮಾಡಿದ್ರೆ ನಾವೇನ್ ಅಡ್ಗೆಯವರಾಗಲ್ವಲ್ಲ. ಮನೆಗೆ ಬಂದವ್ರಿಗೆ ಅವಮಾನ ಮಾಡ್ತೀಯ ಅಕ್ಕ. ನಾನೆಲ್ಲ ಅವಮಾನ ಮಾಡಿದೆ? ಇನ್ನೇನು, ಅಡಿಗೆ ಚೆನ್ನಾಗಿದೆ ಅಂತ ಅವರೆಲ್ಲ ಹೊಗಳ್ತಾ ಇದ್ದಾರೆ. ನೀನ್ ನೋಡಿದ್ರೆ ಅವ್ರಿಗೆ ಎದುರು ಜವಾಬ್ ಕೊಡ್ತೀಯ? ಬಂದವ್ರ ಮುಂದೆ ಹೇಗ್ ಮಾತಾಡ್ಬೇಕು, ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ಮೊದಲು ಮ್ಯಾನರ್ಸ್ ಕಲ್ತ್ಕೋ. ನಮ್ಮನೆಗೆ ಬಂದ ಅತಿಥಿಗಳಿಗೆ ಯಾರೇ ಅವಮಾನ ಮಾಡಿದ್ರು ನಾನು ಕ್ಷಮಿಸಲ್ಲ. ತಪ್ಪಾಯ್ತು ಅಂತ ಕೇಳ್ಕೋ. ಕೇಳು ಅಂದೆ. ಅಕ್ಕ ಹೇಳಿ ಕೇಳ್ತಿಲ್ವಾ? ಕ್ಷಮೆ ಕೇಳು. ಏನ್ ಮುಖ ನೋಡ್ತಾ ಇದೀಯಾ? ಕ್ಷಮೆ ಕೇಳು, ಇಲ್ಲಾಂದ್ರೆ ಎಲ್ರೂ ಊಟ ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ನಂದು ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ನಿಮ್ಗೆಲ್ಲ ಅವಮಾನ ಮಾಡ್ಬೇಕು ಅಂತ ನಾನು ಹಾಗೆ ಮಾತಾಡ್ಲಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಿಜ ಹೇಳಿದ್ರು ಶಿಕ್ಷೆ, ನಿಜ ಹೇಳಕ್ ಕಲ್ಸಿದ್ದೆ ನೀನಲ್ವಾ? ಮತ್ ಯಾಕೆ ಈ ಪರೀಕ್ಷೆ ತಾಯಿ, ಯಾಕೆ ಈ ಪರೀಕ್ಷೆ? ಇವತ್ತು ನಿಮ್ ಕೈ ರುಚಿ ನೋಡಿದೆ, ಅದ್ಭುತವಾಗಿತ್ತು. ಅದಕ್ಕೆ ಅಡಿಗೆ ಮಾಡಿದವ್ರ ಕೈನ ಒಮ್ಮೆ ಮುಟ್ಟು ಹೋಗೋಣ ಅಂತ ಕೊಟ್ಟೆ. ಯಾಕೆ ಭಯ ಪಡ್ಕೊತಿದ್ದೀರಾ? ನೀವು ನನಗೆ ಭಯ ಪಟ್ರೆ ನೀವು ನನಗೆ ಬದುಕೋದಾದ್ರೂ ಹೇಗೆ? ಎಲ್ಲರಿಗೂ ಗಿಫ್ಟ್ ಕೊಡೋಕ್ಕಾಗಿಲ್ಲ, ಅದಕ್ಕೆ ನಿಮಗೋಸ್ಕರ ಈ ಗಿಫ್ಟ್ ತಂದಿದ್ದೀನಿ, ತಗೊಳ್ಳಿ.